ಸೊ ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳು ಅಂಥೇಳಿ ಕರಿತೀವಿ ಸ್ನೇಹಿತರೆ ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳು ಅಂಥೇಳಿ ನೋಡಿದಂಥ ಸಂದರ್ಭದಲ್ಲಿ ಈಗ ನೋಡಿ ಈಗ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಭಾರತೀಯನಿಗೂ ಮೂಲಭೂತ ಹಕ್ಕುಗಳು ಕೊಟ್ಟಿದ್ದಾರೆ ಸೊ ಆ ಮೂಲಭೂತ ಹಕ್ಕುಗಳು ಪ್ರತಿಯೊಬ್ಬ ಭಾರತೀಯನಿಗೂ ಅನುಕೂಲಕರ ಆಗಿರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಪ್ರತಿಯೊಬ್ಬ ಭಾರತೀಯನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಂಡು ಸ್ವತಂತ್ರಯುತವಾಗಿರ್ತಕ್ಕಂಥ ಜೀವನವನ್ನು ನಡೆಸಲಿಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇರ್ತಕ್ಕಂಥ ಅವಕಾಶಗಳೇನಿದಾವಲ್ಲ ಅವು ಮೂಲಭೂತ ಹಕ್ಕುಗಳಾಗ್ತವೆ ನಮ್ಮ ದೇಶದಲ್ಲಿ ನಮ್ಮ ಸಂವಿಧಾನದ ಅಡಿಯಲ್ಲಿ ಸೊ ಸ್ವತಂತ್ರಯುತವಾಗಿ ಅವರು ಜೀವನವನ್ನು ಮಾಡಿಕೊಂಡು ತಮ್ಮ ಎಲ್ಲ ಅವಶ್ಯಕತೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಇರುವಂತಹ ಹಕ್ಕುಗಳನ್ನು ನಾವು ಮೂಲಭೂತ ಹಕ್ಕುಗಳು ಅಂಥೇಳಿ ಕರಿತೀವಿ ಸ್ನೇಹಿತರೆ ಈಗ ನೋಡ್ತಾ ಹೋಗೋಣ ಕೇರ್ಫುಲ್ಲಾಗಿ ಕೇಳಿ ಇಲ್ಲಿಂದ ಕ್ವಶನ್ಸ್ಗಳು ಭಾಳಷ್ಟು ರೈಸ್ ಆಗುವಂಥ ಸಂಭವನೀತೆಯಿರ್ತದೆ ಸೊ ಮೂಲಭೂತ ಹಕ್ಕುಗಳು ಅಂತ ಹೇಳಿ ಬಂದಾಗ ಈಗ ಮೂಲಭೂತ ಹಕ್ಕುಗಳು ನಿಮಗೆ ಗೊತ್ತೇ ಇದೆ ಫಂಡಮೆಂಟಲ್ ರೈಟ್ಸ್ ಈಗ ನಾವು ಯಾವ ದೇಶದಿಂದ ಅದನ್ನು ಎರವಲ್ಪಡ್ಕೊಂಡಿದ್ದೀವಿ ಅಮೇರಿಕಾ ದೇಶದಿಂದ ನಾವು ಫಂಡಮೆಂಟಲ್ ರೈಟ್ಸನ್ನು ಎರವಲ್ಪಡ್ಕೊಂಡಿದ್ದೀವಿ ಅನ್ನೋದು ಒಂದು ಪಾಯಿಂಟು ಇನ್ನು ಇದನ್ನು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಸಂವಿಧಾನದ ನಮ್ಮ ಸಂವಿಧಾನದ ಎಷ್ಟನೇ ಭಾಗಪ್ಪ ನಮ್ಮ ಸಂವಿಧಾನದ ಭಾರತ ದೇಶದ ಸಂವಿಧಾನದ ಮೂರನೇ ಭಾಗದಲ್ಲಿ ಮೂರನೇ ಭಾಗದ ಹನ್ನೆರಡರಿಂದ ಐದನೇ ವಿಧಿಗಳವರೆಗೆ ಹನ್ನೆರಡರಿಂದ ಮೂವತ್ತ ಐದನೇ ವಿಧಿಗಳವರೆಗೆ ನಮ್ಮ ಭಾರತ ದೇಶದ ಸಂವಿಧಾನದ ಮೂರನೇ ಭಾಗದ ಹನ್ನೆರಡರಿಂದ ಮೂವತ್ತೈದನೇ ವಿಧಿಗಳವರೆಗೆ ನಾವು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ವಿವರಣೆನ ಒಳಗೊಂಡಿದ್ದೇವೆ ಇನ್ನು ಭಾರತ ದೇಶದ ಸಂವಿಧಾನದ ಈ ಮೂರನೇ ಭಾಗ ಏನಿದೆಯಲ್ಲ ಈ ಮೂರನೇ ಭಾಗ ಈ ಮೂರನೇ ಭಾಗವನ್ನು ನಾವು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂಥೇಳಿ ಕರಿತೀವಿ ಸಂವಿಧಾನದ ಆತ್ಮ ಮತ್ತು ಹೃದಯ ಹೇಳಿ ಕರಿತೀವಿ ಕೆಲವರಿಗೆ ಡೌಟ್ ಬರ್ತಾ ಇದೆ ಏನು ಡೌಟ್ ಬರ್ತಾ ಇದೆ ಸರ್ ಮೂವತ್ತೆರಡನೇ ವಿಧಿನಲ್ವ ಸರ್ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಹೇಳಿ ಕರೆಯೋದು ಮೂವತ್ತೆರಡನೇ ವಿಧಿನ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತೇಳಿ ಕರೀತಾರೆ ನೀವು ನೋಡಿದ್ರೆ ಮೂರನೇ ಭಾಗವನ್ನು ಅಂತ ಹೇಳಿ ಕರಿತಾಯಿದ್ದೀರಿ ಅಂಥೇಳಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಡೌಟ್ ಬಂದಿರಲೇಬೇಕು ಬರಲೇಬೇಕು ನೀವು ಬಂದಾಗ ಮಾತ್ರ ಸ್ವಲ್ಪ ಪೊಲೀಟಿ ಓದ್ತಾ ಇದ್ದೀರಿ ಅಂತೇಳಿ ಅರ್ಥ ಯಾಕೆ ಅಂದರೆ ಸ್ನೇಹಿತರೆ ನೀವು ಪಾರ್ಟ್ ಕೇಳಿದ್ರೆ ಇಡೀ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಅತಿ ಪವರ್ಫುಲ್ ಪಾರ್ಟ್ ಯಾವುದು ಅಂತ ಹೇಳಿ ಕೇಳಿದ್ರೆ ಮೂರನೇ ಪಾರ್ಟ್ ಗೊತ್ತಿರಲಿ ಮೂರನೇ ಭಾಗ ನಮ್ಮ ಸಂವಿಧಾನದ ಮೂರನೇ ಭಾಗ ಅತ್ಯಂತ ಪ್ರಮುಖ ಭಾಗ ಭಾರತ ದೇಶದ ಸಂವಿಧಾನದ ಮೂರನೇ ಭಾಗ ಅತ್ಯಂತ ಪ್ರಮುಖ ಭಾಗ ಭಾರತ ದೇಶದ ಸಂವಿಧಾನದ ಎರಡನೇ ಆರ್ಟಿಕಲ್ಲು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಲಿ ಅತಿ ಪವರ್ಫುಲ್ ಆರ್ಟಿಕಲ್ ಇದು ಗೊತ್ತಿರಲಿ ಅತಿ ಪವರ್ಫುಲ್ ಆರ್ಟಿಕಲ್ ನಂಬರ್ ಒನ್ ಪ್ಲೇಸಲ್ಲಿ ಕೂರುತ್ತೆ ಮೂವತ್ತೆರಡನೇ ಆರ್ಟಿಕಲ್ ಸೊ ಹೀಗೆ ಆಮೇಲೆ ಅತಿ ಲೆಂದಿ ಆರ್ಟಿಕಲ್ ಯಾವುದು ಅಂತ ಹೇಳಿ ಕೇಳಿದ್ರೆ ನೋಡಿರಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಭಾಗ ಕೇಳಿದ್ರೆ ಮೂರನೇ ಭಾಗ ಟಿಕ್ ಮಾಡ್ತೀರಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಧಿ ಕೇಳಿದ್ರೆ ಕಾನ್ಸ್ಟಿಟ್ಯೂಷನ್ನಲ್ಲೇ ಅತ್ಯಂತ ಪ್ರಮುಖ ವಿಧಿ ಮೂವತ್ತೆರಡನೇ ವಿಧಿ ಹೇಳಿ ಟಿಕ್ ಮಾಡ್ತೀರಿ ಸಮ್ ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ ಅತ್ಯಂತ ಅತ್ಯಂತ ಲೆಂದಿ ವಿಧಿ ಯಾವುದು ಅಂತ ಹೇಳಿದ್ರೆ ಅಂದ್ರೆ ವಿಸ್ತಾರವಾಗಿರ್ತಕ್ಕಂಥ ಆರ್ಟಿಕಲ್ ಯಾವುದು ಅಂತ ಹೇಳಿ ಕೇಳಿದ್ರೆ ಅದು ಎರಡು ನೂರ ಮೂರನೇ ಆರ್ಟಿಕಲ್ ಹೇಳಿ ಟಿಕ್ ಮಾಡ್ತೀರಿ ಸೊ ಎರಡು ನೂರ ಮೂರನೇ ಆರ್ಟಿಕಲ್ ಅಂಥೇಳಿ ಟಿಕ್ ಮಾಡ್ತೀರಿ ಯಾಕಂದ್ರೆ ಎಷ್ಟೋ ವಿಷಯಗಳನ್ನು ನಲವತ್ತೊಂದು ಎರಡು ನೂರ ನಲ್ವತ್ಮೂರು ಎ ಎರಡು ನೂರು ಬಿ ಈ ರೀತಿಯಾಗಿ ಸೇರಿಸ್ತಾ 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 ಹೋಗಿದ್ದೀವಿ ಸೊ ಅತಿ ದೊಡ್ಡದಾಗಿರ್ತಕ್ಕಂಥ ವಿಧಿ ಅಂಥೇಳಿ ಕರೆಸ್ಕೊಳ್ಳುತ್ತೆ ಆಮೇಲೆ ಈಗ ಭಾರತ ದೇಶದ ಸಂವಿಧಾನದ ಪ್ರಸ್ತಾವನೆಯನ್ನು ಸಂವಿಧಾನದ ಸಾರಿ ಇದನ್ನು ಅತ್ಯಂತ ಪ್ರಮುಖ ಭಾಗ ಅಂತಲೂ ಕರ್ಕೊಂಡ್ವಿ ಇದನ್ನು ಕಾರ್ಟಾ ಅಂತಲೂ ಕರೀತಾರೆ ಸ್ನೇಹಿತರೆ ನಾನು ಮೊನ್ನೆ ಪಾಠ ಮಾಡ್ತಿರ್ಬೇಕಾದ್ರೆ ಹೇಳಿದ್ದೆ ನಾನು ದಾದಾಬಾಯಿ ನವರೋಜಿಯವರು ಸಾವಿರದ ಎಂಟುನೂರ ಐವತ್ತೆಂಟರ ಮಹಾರಾಣಿಯ ಘೋಷಣೆಯನ್ನು ಸಂವಿಧಾನದ ಮ್ಯಾಗ್ನಕಾರ್ಟಾ ಎಂದು ಕರೆದರು ಅಂಥೇಳಿ ಅಲ್ವಾ ಸೊ ಸಂವಿಧಾನದ ಮ್ಯಾಗ್ನಕಾರ್ಟಾ ಅಂಥೇಳಿ ಕರೀತಾರೆ ದಾದಾಬಾಯಿ ನವರೋಜಿಯವರು ಸರ್ ಹಾಗಾದರೆ ಮ್ಯಾಗ್ನಕಾರ್ಟ ಎಂದರೆ ಅಂಥೇಳಿ ಐ ಎಸ್ ಪ್ರಿಲಿಮ್ಸಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾನೆ ಮ್ಯಾಗ್ನಕಾರ್ಟರೆ ಏನಿರ್ಬೋದು ಮ್ಯಾಗ್ನಕಾರ್ಟಾ ಎಂದರೆ ನಾನು ಆಪ್ಷನ್ಸ್ ಕೊಡ್ತೀನಿ ನೀವು ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಮಾಡಿರಿ ಸ್ನೇಹಿತರೆ ಸೊ ಮ್ಯಾಗ್ನಕಾರ್ಟೂ ನಮ್ಮ ಫಂಡಮೆಂಟಲ್ ರೈಟ್ಸ್ಗೂ ಏನು ಸಂಬಂಧ ಯಾತಕ್ಕೋಸ್ಕರ ಫಂಡಮೆಂಟಲ್ ರೈಟ್ಸನ್ನು ಮ್ಯಾಗ್ನಕಾರ್ಟ ಅಂತ ಹೇಳಿ ಕರಿತೀವಿ ಇವೆಲ್ಲ ಗಳು ಬರ್ತಾ ಇದ್ದಾವೆ ನಿಮಗೆ ಸ್ನೇಹಿತರೆ ಮ್ಯಾಗ್ನಕಾಟಾ ಇಟ್ಸ್ ಅ ಪ್ಲೇಸ್ ಇದೊಂದು ಸ್ಥಳ ನೆನ್ಪಿಟ್ಕೊಳ್ಳಿ ಕಾರ್ಟ ಇದೊಂದು ಸ್ಥಳ ಇಲ್ಲಿ ಸರ್ ಈ ಸ್ಥಳಕ್ಕೂ ನಮ್ಮ ಫಂಡಮೆಂಟಲ್ ರೈಟ್ಸ್ಗೂ ಏನು ಸರ್ ಸಮಾಚಾರ ಏನು ಕನೆಕ್ಷನ್ ಇದೆ ಅಂತ ಹೇಳಿ ಕೇಳಿದಾಗ ನೋಡಿರಿ ಈಗ ನೋಡ್ರಿ ಇದು ಕ್ಲಾರಿಟಿ ಕೊಡ್ತೀನಿ ಒಂದೇ ಸೆಕೆಂಡು ಮ್ಯಾಗ್ನಕಾರ್ಟ ಅಂತ ಹೇಳಿ ನೋಡಿದಾಗ ಕಾರ್ಟ ಎಂಬುದು ಒಂದು ಸ್ಥಳ ಅಂಥೇಳಿ ಮಾತನಾಡ್ತೀವಿ ಯಾಕೆ ಸರ್ ಸ್ಥಳ ಅಂಥೇಳಿ ಮಾತನಾಡ್ತೀವಿ ಅಂತಂದರೆ ಕೇಳಿ ಇಂಗ್ಲೆಂಡಿನಲ್ಲಿ ಬರುವಂತಹ ಒಂದು ಸ್ಥಳ ಇದು ಇಂಗ್ಲೆಂಡಿನಲ್ಲಿ ಬರುವಂಥ ಒಂದು ಸ್ಥಳ ಅಂತೇಳಿದ್ರೆ ಒಂದು ಧಾರವಾಡನೋ ಅಥವಾ ಹುಬ್ಬಳ್ಳಿನೋ ಅಥವಾ ಬ್ಯಾಂಗ್ಳೂರು ಅನ್ನೋ ರೀತಿಯಲ್ಲಿ ಎಲ್ಲ ಸ್ನೇಹಿತರೆ ಸ್ಥಳ ಅಂತ ಹೇಳಿದ್ರೆ ಧಾರವಾಡ ಅಂತ ಬಂತು ಅಂದರೆ ಧಾರವಾಡದಲ್ಲಿ ಅಲ್ಲಿ ಸಪ್ತಾಪುರ ಬಾವಿಯಲ್ಲಿ ಸಪ್ತಾಪುರ ಬಾವಿಯಲ್ಲಿ ನಮ್ಮದು ಯೂನಿಟಿ ಎ ಇದರಲ್ಲಿ ಒಂದು ಸ್ಟುಡಿಯೋದಲ್ಲಿ ನಾನು ಮಾತನಾಡ್ತಿದ್ದೀನಿ ಇಟ್ಸ್ ಅ ಪ್ಲೇಸ್ ಅದೊಂದು ಸ್ಟುಡಿಯೋದಲ್ಲಿರ್ತಕ್ಕಂಥ ಒಂದು ಪ್ಲೇಸ್ ಇದು ಎಕ್ಸಾಕ್ಟ್ಲಿ ಪಾಠ ನಡೀತಿರ್ತಕ್ಕಂಥದ್ದು ಎಲ್ಲಿ ನಡೀತಿರ್ತಕ್ಕಂಥದ್ದು ಧಾರವಾಡದಲ್ಲಿ ಒಂದು ಪ್ಲೇಸಲ್ಲಿ ನಡೀತಾ ಇದೆ ಅದು ಅದು ಸಪ್ತಾಪುರ ಬಾವಿಯಲ್ಲಿ ಯೂನಿಟ್ ಎ ಅಂತೇಳಿ ನಮ್ಮದು ಒಂದು ವಿಂಗ್ ಇದೆ ಅಲ್ಲಿ ನಡೀತಾ ಇದೆ ಸೊ ನಾನು ಅಲ್ಲಿಂದ ನಿಮಗೆ ಪಾಠ ಇದ್ದೀನಿ ಸ್ಟುಡಿಯೋದಲ್ಲಿ ನಿಂತ್ಕೊಂಡಿದ್ದೀನಿ ಇದೊಂದು ಪ್ಲೇಸ್ ಅಂತ ಸೊ ಸರ್ ಈಗ ಪ್ಲೇಸ್ ಅಂತ ಅಂದ ತಕ್ಷಣ ಒಂದು ಸ್ಥಳ ಅಂತ ಅಂದ ತಕ್ಷಣ ಒಂದು ಊರಿನ ಹೆಸರಂತೂ ಅಲ್ಲ ಒಂದು ಊರಿನ ಹೆಸರಂತೂ ಅಲ್ಲ ಅದು ಇದು ಒಂದು ಪರ್ಟಿಕ್ಯುಲರ್ ಆಗಿ ಒಂದು 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 ಸ್ಥಳಪ್ಪ ಇದೊಂದು ಪ್ಲೇಸ್ ಈಗ ನಾನು ನಿತ್ಕೊಂಡಿದ್ದೀನಿ ಒಂದು ಸ್ಥಳ ಹಂಗೆ ಸೊ ಒಂದು ಸ್ಥಳ ಮ್ಯಾಗ್ನಕಾರ್ಟಾ ಅಂತ ಕರಿತೀವಿ ಅದನ್ನು ಅಲ್ಲಿ ಏನಾಯಿತು ಏನಾಯಿತು ಸಾವಿರದ ಎರಡುನೂರ ಹದಿನೈದನೇ ಇಸ್ವಿಯಲ್ಲಿ ಸಾವಿರದ ಎರಡುನೂರ ಹದಿನೈದನೇ ಇಸ್ವಿಯಲ್ಲಿ ಇಂಗ್ಲೆಂಡಿನಲ್ಲಿ ಜಾನ್ ಎಂಬತಕ್ಕಂಥ ದೊರೆ ಇರ್ತಾನೆ ಯಾವುದೊರೆ ಜಾನ್ ಎಂಬತಕ್ಕಂಥ ದೊರೆ ಈ ಇಂಗ್ಲೆಂಡಿನ ಜಾನ್ ಎಂಬತಕ್ಕಂಥ ದೊರೆ ಏನು ಮಾಡ್ತಾನೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಫಂಡಮೆಂಟಲ್ ರೈಟ್ಸ್ಗೆ ಸಂಬಂಧಪಟ್ಟಂತೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಣಾಳಿಕೆಯನ್ನು ವರ್ಲ್ಡಲ್ಲೇ ಫಸ್ಟ್ ಟೈಮ್ ಪ್ರಪಂಚದಲ್ಲೇ ಪ್ರಪ್ರಥಮ ಬಾರಿಗೆ ಪ್ರಪಂಚದಲ್ಲೇ ಪ್ರಪ್ರಥಮ ಬಾರಿಗೆ ಇದನ್ನು ಬರೆಸಿಡ್ತಾನೆ ಇದನ್ನು ಬರೆಸಿಡ್ತಾನೆ ಮೂಲಭೂತ ಹಕ್ಕುಗಳ ಪ್ರಣಾಳಿಕೆಯನ್ನು ಫಸ್ಟ್ ಟೈಮ್ ಇಡೀ ಪ್ರಪಂಚದಲ್ಲೇ ಮೊದಲ ಬಾರಿಗೆ ಇಂಗ್ಲೆಂಡಿನ ಜಾನ್ ದೊರೆ ಆ ಪ್ಲೇಸಲ್ಲಿ ಬರೆಸಿಡ್ತಾನೆ ಸೊ ಆ ಪ್ಲೇಸು ಆ ಸ್ಥಳ ಮ್ಯಾಗ್ನಕಾರ್ಟ ಏನಿದೆಯಲ್ಲ ಯಾವುದಕ್ಕೆ ಫೇಮಸ್ ಅದು ಫಂಡಮೆಂಟಲ್ ರೈಟ್ಸಿಗೆ ಫೇಮಸ್ ಅಲ್ವಾ ಫಂಡಮೆಂಟಲ್ ರೈಟ್ಸಿಗೆ ಫೇಮಸ್ ಹೌದು ಅಲ್ಲ ಒಪ್ಕೊಳ್ತೀರಾ ಹೌದಲ್ಲ ಓಕೆ ಫಂಡಮೆಂಟಲ್ ರೈಟ್ಸಿಗೆ ಫೇಮಸ್ಸು ಸೊ ಅದು ಫಂಡಮೆಂಟಲ್ ರೈಟ್ಸ್ ಫೇಮಸ್ಸು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವ ಭಾಗ ಫಂಡಮೆಂಟಲ್ ರೈಟ್ಸ್ ಫೇಮಸ್ಸು ಮೂರನೇ ಭಾಗ ಅಲ್ವಾ ಮೂರನೇ ಭಾಗ ಸೊ ಅದಕ್ಕೆ ನಮ್ಮ ಭಾರತ ದೇಶದ ಸಂವಿಧಾನದ ಮೂರನೇ ಭಾಗವನ್ನು ನಾವು ಸಂವಿಧಾನದ ಹೇಳಿ ಕರಿತೀವಿ ಅಂದ್ರೆ ಹೋಲಿಕೆ ಮಾಡ್ಕೊಂಡಿದೀವಿ ನಮ್ಮ ಮೂರನೇ ಭಾಗ ಯಾವ್ದಕ್ ಫೇಮಸ್ಸು ಫಂಡಮೆಂಟಲ್ ರೈಟ್ಸ್ ಫೇಮಸ್ಸು ಅಲ್ಲಿ ಮ್ಯಾಗ್ನಕಾರ್ಟ ಫೇಮಸ್ ವರ್ಲ್ಡ್ ವರ್ಲ್ಡಲ್ಲೇ ಫಸ್ಟ್ ಟೈಮ್ ಅಲ್ಲಿ ಒಂದು ಲಿಖಿತ ದಾಖಲೆ ಇದೆ ನಮ್ಮಲ್ಲೂ ಲಿಖಿತ ದಾಖಲೆ ಮೂರನೇ ಭಾಗದಲ್ಲಿ ಇದೆ ಯಾವುದ್ರ ಬಗ್ಗೆ ಇದೆ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಇದೆ ಸೊ ಹಾಗಾಗಿ ಭಾರತ ದೇಶದ ಸಂವಿಧಾನದ ಮೂರನೇ ಭಾಗವನ್ನು ನಾವು ಏನಂತ ಕರಿತೀವಿ ಮೂರನೇ ಭಾಗವನ್ನು ನಾವು ಮ್ಯಾಗ್ನಕಾರ್ಟಾ ಅಂತ ಹೇಳಿ ಕರಿತೀವಿ ಸೊ ಮ್ಯಾಗ್ನಕಾರ್ಟಾ ಇಟ್ಸ್ ಅ ಪ್ಲೇಸ್ ಇಲ್ಲಿ ಫಸ್ಟ್ ಟೈಮ್ ಒಂದು ಲಿಖಿತ ದಾಖಲೆಯನ್ನು ಬರೆಸಿಡ್ತಾರಷ್ಟೇ ಆದರೆ ಮ್ಯಾಗ್ನ ಕಾರ್ಟ್ ಅನ್ನೋದು ಲಿಖಿತ ದಾಖಲೆ ಆಗೋದಿಲ್ಲ ಸ್ನೇಹಿತರೆ ಕೆಲವು ಬುಕ್ಸ್ಗಳನ್ನು ನಾನು ನೋಡಿದ್ದೀನಿ ಲಿಖಿತ ದಾಖಲೆ ಅಂತಾನೆ ಕೊಟ್ಟಿದ್ದಾರೆ ಮ್ಯಾಗ್ನ ಕಾರ್ಟ ಇದೊಂದು ಲಿಖಿತ ದಾಖಲೆ ಆಗಿದೆ ಮ್ಯಾಗ್ನ ಕಾರ್ಟ ಇಟ್ಸ್ ಅ ಪ್ಲೇಸ್ ಅಲ್ಲಿ ಒಂದು ಲಿಖಿತ ದಾಖಲೆ ಬರೆಸಿಟ್ಟಿದ್ದಾರೆ ಜಾನ್ ಎಂಬತಕ್ಕಂಥದ್ದರೆ ಇದು ನಿಮಗೆ ಗೊತ್ತಿರಲಿ ನೆಕ್ಸ್ಟು ಇದನ್ನು ತಿದ್ದುಪಡಿ ಮಾಡಬಹುದಾ ಹಂಡ್ರೆಡ್ ಪರ್ಸೆಂಟ್ ತಿದ್ದುಪಡಿ ಮಾಡ್ಬೋದು ಸ್ನೇಹಿತರೆ ಅದರಲ್ಲಿ ಎರಡು ಮಾತಿಲ್ಲ ಹೇಳ್ತೀನಿ ನಾನು ಇನ್ನು ನ್ಯಾಯ ರಕ್ಷಿತವಾದವುಗಳ ಈಗ ನೋಡಿರಿ ಫಂಡಮೆಂಟಲ್ ರೈಟ್ಸನ್ನು ನಾವು ತಿದ್ದುಪಡಿ ಮಾಡ್ಬೋದು ಮುನ್ನೂರ ಅರವತ್ತ ಎಂಟನೇ ವಿಧಿಯ ಅಡಿಯಲ್ಲಿ ಬರತಕ್ಕಂಥ ತಿದ್ದುಪಡಿ ವಿಧಾನಗಳು ಎರಡು ಒಂದು ವಿ ಹೌದು ವಿಶೇಷ ಬಹುಮತದ ಮೂಲಕ ಮತ್ತೊಂದು ವಿಶೇಷ ಬಹುಮತ ಪ್ಲಸ್ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳ ಒಪ್ಪಿಗೆ ಅಂತ ಏನಿದೆಯಲ್ಲ ಅದರಲ್ಲಿ ವಿಶೇಷ ಬಹುಮತ ವಿಧಾನದ ಮೂಲಕ ನಾವು ಫಂಡಮೆಂಟಲ್ ರೈಟ್ಸನ್ನು ತಿದ್ದುಪಡಿ ಮಾಡಬಹುದು ತಿದ್ದುಪಡಿ ಮಾಡ್ಬೋದು ಎಲ್ಲೆಲ್ಲಿ ಮಾಡಿದ್ದೀವಿ ಮುಂದೆ ಗೊತ್ತಾಗುತ್ತೆ ನಾನು ಹೇಳ್ತೀನಿ ಬರುತ್ತೆ ಇಲ್ಲಿ ಸೊ ಇವು ನ್ಯಾಯರಕ್ಷಿತ ವಾದವುಗಳಾಗಿವೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಯರಕ್ಷಿತ ವಾದವುಗಳು ಸೊ ಮೂಲಭೂತ ಹಕ್ಕುಗಳು ನ್ಯಾಯರಕ್ಷಿತವಾದವುಗಳು ಅಂತ ಹೆಂಗೆ ಕರಿತೀರಿ ನ್ಯಾಯ ರಕ್ಷಿತವಾದವುಗಳಾಗಿವೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಯರಕ್ಷಿತವಾದವುಗಳು ಹೆಂಗೆ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದರೆ ನೀವು ಕೋರ್ಟಿಗೆ ಹೋಗ್ತಿರೋ ಇಲ್ವಾ ಹೋಗ್ತೀರಿ ಸೊ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಾಗ ನೀವು ಕೋರ್ಟಿಗೆ ಹೋಗೇ ಹೋಗ್ತೀರಿ ಸೊ ಅದಕ್ಕೆ ಇವು ನ್ಯಾಯ ರಕ್ಷಿತವಾದವುಗಳು ಓಕೆ ನ್ಯಾಯರಕ್ಷಿತವಾದವುಗಳು ಒಂದ್ಸಲ ಏನು ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ ಮುಂದೋಣ ಎಸ್ ದೆನ್ ನೆಕ್ಸ್ಟ್ ಮೂಲಭೂತ ಹಕ್ಕುಗಳ ಅರ್ಥ ಸೊ ಮೂಲಭೂತ ಹಕ್ಕುಗಳ ಅರ್ಥ ಮೀನಿಂಗ್ ಏನು ಹೇಳುತ್ತೆ ಮೂಲಭೂತ ಹಕ್ಕುಗಳು ಅಂತ ಹೇಳಿದರೆ ನಾನು ಫಸ್ಟಿಗೆ ಹೇಳಿದೆ ಭಾರತದಲ್ಲಿನ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತನ್ನ ಅವಶ್ಯಕತೆಗಳನ್ನು ಈಡೇರಿಸಿಕೊಂಡು ತನ್ನ ಅವಶ್ಯಕತೆಗಳನ್ನು ಈಡೇರಿಸ್ಕೊಂಡು ಶಾಂತಿ ಮತ್ತು ನೆಮ್ಮದಿಯ ಜೀವನವನ್ನು ಸ್ವತಂತ್ರವಾಗಿ ನಡೆಸಲು ಸಂವಿಧಾನದಲ್ಲಿ ನೀಡಲಾಗಿರುವ ಅವಕಾಶಗಳೇ ಏನಾಗಿದ್ದಾವೆ ಇವು ಮೂಲಭೂತ ಹಕ್ಕುಗಳು ಅಂತೇಳಿ ಅನಿಸ್ಕೊಂಡಿದ್ದಾವೆ ಮೂಲಭೂತ ಹಕ್ಕುಗಳು ಸೊ ಮೂಲಭೂತ ಹಕ್ಕುಗಳ ವರ್ಗೀಕರಣ ಅಂತ ನೋಡಿದಾಗ ಮೂಲಭೂತ ಹಕ್ಕುಗಳ ವರ್ಗೀಕರಣ ಸಂವಿಧಾನದಲ್ಲಿ ಎಷ್ಟಿದ್ವಪ್ಪ ಮೂಲಭೂತ ಹಕ್ಕುಗಳು ನೋಡ್ರಿ ನೈನ್ಟೀನ್ ಫಿಫ್ಟೀಸ್ ಅಲ್ಲಿ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಲ್ಲಿ ಜನವರಿ ಇಪ್ಪತ್ತ ಆರನೇ ತಾರೀಕಿಗೆ ಸ್ನೇಹಿತರೆ ಇದ್ದಂಥ ಒಟ್ಟು ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟಪ್ಪ ಏಳು ಮೂಲಭೂತ ಹಕ್ಕುಗಳಿತ್ತು ಇವಾಗ ಎಷ್ಟಿದಾವೆ ಇವಾಗ ಎಷ್ಟಿದಾವೆ ಆರು ಫಂಡಮೆಂಟಲ್ ಫಂಡಮೆಂಟಲ್ ರೈಟ್ಸ್ ಇರ್ತಕ್ಕಂಥದ್ದು ಎಷ್ಟಿದಾವೆ ಇವಾಗ ಆರ್ ಇದಾವೆ ಆರು ಮೂಲಭೂತ ಹಕ್ಕುಗಳು ಇವಾಗ ಇರ್ತಕ್ಕಂಥದ್ದು ಸೊ ನೋಡ್ತಾ ಹೋಗೋಣ ಹಾಗಾದ್ರೆ ಎಲ್ಲಿ ಮಿಸ್ ಆಯ್ತು ಏನು ಎತ್ತ ಅಂತ ಹೇಳಿ ನೋಡಿದಾಗ ಓಕೆ ಸೊ ಮೂಲಭೂತ ಹಕ್ಕುಗಳು ಆರಿದಾವೆ ಅಂತ ಹೇಳಿದೆ ಅದರಲ್ಲಿ ಆಸ್ತಿಯ ಹಕ್ಕನ್ನು ನಾವು ತೆಗೆದುಹಾಕಿದ್ದೀವಿ ಸ್ನೇಹಿತರೆ ತಿಳ್ಕೊಳ್ಳಿ ಆಸ್ತಿ ಹಕ್ಕನ್ನು ನಾವು ತೆಗೆದುಹಾಕಿದ್ದೀವಿ ಸೊ ಆಸ್ತಿ ಹಕ್ಕನ್ನು ನಾವು ತೆಗೆದುಹಾಕಿದ್ದೀವಿ ಏನು ಅಂತ ನೋಡೋಣ ಈಗ ಸೊ ಒಂದನೇ ವಿಧಿಯಲ್ಲಿ ಮುಂದೆ ಗೊತ್ತಾಗುತ್ತಿದ್ದು ನೋಡಿ ಫಸ್ಟ್ ಕ್ಲಿಯರಾಗಿ ತಿಳ್ಕೊಳ್ಳಿ ಮೂವತ್ತೊಂದನೇ ವಿಧಿಯಲ್ಲಿ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದು ಎಕ್ಸಾಮಿನೇಷನಲ್ಲಿ ಕೇಳೇ ಕೇಳ್ತಾನೆ ಇದನ್ನ ಇದ್ರ ಮೇಲೆ ಕೇಳ್ತಾನೆ ಇರ್ತಾನೆ ಯಾಕಂದರೆ ನಮ್ಮ ಮೂಲ ಸಂವಿಧಾನದಲ್ಲಿ ಏಳು ಇದ್ವು ಮೂಲಭೂತ ಹಕ್ಕುಗಳು ಇವಾಗ ಆರಿದಾವೆ ಯಾಕೆ ಅಂತ ನೋಡಿದಾಗ ಸ್ನೇಹಿತರೆ ಸೊ ಮೂವತ್ತ ಒಂದನೇ ವಿಧಿಯಲ್ಲಿ ಫಂಡಮೆಂಟಲ್ ರೈಟ್ಸ್ ಅಂತೇಳಿ ಆಸ್ತಿ ಹಕ್ಕನ್ನು ಸೇರ್ಪಡೆ ಮಾಡಿದ್ವಿ ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿ ಮೂವತ್ತೊಂದನೇ ವಿಧಿಯಲ್ಲಿ ಆಸ್ತಿ ಹಕ್ಕು ಇತ್ತು ಸೊ ಮೂವತ್ತ ಒಂದನೇ ವಿಧಿಯಲ್ಲಿತ್ತು ಎಷ್ಟನೇ ವಿಧಿಯಲ್ಲಿ ಮೂವತ್ತೊಂದನೇ ವಿಧಿಯಲ್ಲಿ ಇದನ್ನು ನೈನ್ಟೀನ್ ಸೆವೆಂಟಿ ಏಯ್ಟಲ್ಲಿ ಮೊರಾರ್ಜಿ ದೇಸಾಯಿ ನೇತೃತ್ವದ ಸರ್ಕಾರ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ನಾಲ್ಕನೇ ಅಮೆಂಡ್ಮೆಂಟ್ ಮಾಡುತ್ತೆ ನಾಲ್ಕನೇ ಸಂವಿಧಾನದ ತಿದ್ದುಪಡಿ ನೋಡಿರಿ ಭಾರತ ದೇಶದ ಸಂವಿಧಾನಕ್ಕೆ ನಡೆದಿರುವಂಥ ಎರಡನೇ ಅತ್ಯಂತ ದೊಡ್ಡ ತಿದ್ದುಪಡಿ ಮೊದಲನೇ ತಿದ್ದುಪಡಿ ಯಾವುದ್ರಿ ಮೊದಲನೇ ಅತ್ಯಂತ ದೊಡ್ಡ ತಿದ್ದುಪಡಿ ಮೊದಲನೇ ಅತ್ಯಂತ ದೊಡ್ಡ ನಲವತ್ತೆರಡನೇ ತಿದ್ದುಪಡಿ ಅಲ್ವಾ ಅದು ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ನಡೀತು ಇದು ನಲವತ್ತ್ನಾಲ್ಕನೇ ತಿದ್ದುಪಡಿ ಯಾರ ಕಾಲದಲ್ಲಿ ನಡೆಯುತ್ತೆ ಮೊರಾರ್ಜಿ ದೇಸಾಯಿ ಅವ್ರ ಕಾಲದಲ್ಲಿ ನಡೀತದೆ ಸೊ ಮೂವತ್ತೊಂದನೇ ವಿಧಿಯಲ್ಲಿದ್ದಂತಹ ಮೂಲಭೂತ ಹಕ್ಕಾಗಿತ್ತು ಮೂವತ್ತೊಂದನೇ ವಿಧಿಯಲ್ಲಿ ಫಂಡಮೆಂಟಲ್ ರೈಟ್ ಆಗಿತ್ತು ಸೊ ಆಸ್ತಿ ಅಕ್ಕನ ತೆಗೆದರೂ ಅಲ್ಲಿಂದ ತೆಗೆದು ಪ್ರಸ್ತುತ ಮುನ್ನೂರು ಎ ವಿಧಿ ಅಡಿಯಲ್ಲಿ ಇದನ್ನು ಒಟ್ಟು ಹನ್ನೆರಡನೇ ಭಾಗದಲ್ಲಿ ಎಷ್ಟನೇ ಭಾಗದಲ್ಲಿ ಹನ್ನೆರಡನೇ ಭಾಗದಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ನ ಹನ್ನೆರಡನೇ ಭಾಗದಲ್ಲಿ ಮುನ್ನೂರು ಎ ವಿಧಿಯಲ್ಲಿ ಪ್ರಸ್ತುತ ಇದೆ ಮುಂಚೆ ಮುಂಚೆ ಮೂವತ್ತೊಂದನೇ ವಿಧಿಯಲ್ಲಿತ್ತಲವಾಗ ಮೂರನೇ ಭಾಗದಲ್ಲಿತ್ತು ಎಷ್ಟನೇ ಭಾಗದಲ್ಲಿ ಮೂರನೇ ಭಾಗದಲ್ಲಿತ್ತು ಮೂರನೇ ಭಾಗದಲ್ಲಿ ಮೂರನೇ ಭಾಗದಲ್ಲಿ ಮೂವತ್ತೊಂದನೇ ವಿಧಿಯಲ್ಲಿತ್ತು ಅದನ್ನು ಇವಾಗ ಮುನ್ನೂರು ಎ ವಿಧಿ ಹನ್ನೆರಡನೇ ಭಾಗದಲ್ಲಿ ಅದನ್ನು ಇವಾಗ ಸೇರ್ಪಡೆ ಮಾಡ್ಕೊಂಡಿದ್ದೀವಿ ಮುಂಚೆ ಅದು ಫಂಡಮೆಂಟಲ್ ರೈಟ್ ಆಗಿತ್ತು ಮೂಲಭೂತ ಹಕ್ಕಾಗಿತ್ತು ಇವಾಗ ಅದು ಕಾನೂನಿನ ಹಕ್ಕಾಗಿದೆ ಯಾಕೆ ಸರ್ ಏನಾಯ್ತು ಸರ್ ಇದ್ದಕ್ಕಿದ್ದಂಗೆ ಪ್ರಾಬ್ಲಮ್ ಈಗ ನೋಡಿ ಫಂಡಮೆಂಟಲ್ ರೈಟ್ಸಲ್ಲಿ ನೈನ್ಟೀನ್ ಫಿಫ್ಟಿಯಿಂದ ಹಿಡಿದು ನೈನ್ಟೀನ್ ಸೆವೆಂಟಿ ಸೆವೆಂಟಿ ಏಟ್ವರೆಗೂ ನಾವು ಆಸ್ತಿ ಹಕ್ಕನ್ನು ಒಂದು ಫಂಡಮೆಂಟಲ್ ರೈಟ್ ಆಗೇ ಉಳಿಸ್ಕೊಂಡು ಬಂದ್ವಿ ಇಲ್ಲಿ ಪ್ರಾಬ್ಲಮ್ ಏನಾಗ್ತಿತ್ತು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಮತ್ತು ಹೈಕೋರ್ಟ್ಗಳಲ್ಲಾಗಿರ್ಬೋದು ದಿನ ಬೆಳಗಾದರೆ ಆಸ್ತಿಗೆ ಸಂಬಂಧಪಟ್ಟಂಥ ವಿವಾದಗಳೇ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆದವು ಸೊ ಆಸ್ತಿಗೆ ಸಂಬಂಧಪಟ್ಟಂಥ ವಿವಾದಗಳು ಜಾಸ್ತಿ ಆಗ್ತಾ 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 ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಿಗೆ ಇವುಗಳನ್ನು ಇವುಗಳನ್ನು ಬಗೆಹರಿಸಲಿಕ್ಕೆ ಬರೀ ಬರೀ ಇವನ್ನು ಬಗೆಹರಿಸಲಿಕ್ಕೆ ಟೈಮಿಂಗ್ ಟೈಮಿಂಗ್ಸನ್ನು ಕೊಡಬೇಕಾಯ್ತು ಮತ್ತು ಬೇರೆ ಪ್ರಕರಣಗಳ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಕಡಿಮೆ ಆಯಿತು ಸೊ ಹೀಗಿದ್ದಾಗ ಮೊರಾರ್ಜಿ ದೇಸಾಯಿ ನೇತೃತ್ವದ ಸರ್ಕಾರ ಏನು ಮಾಡ್ತೋ ಅದನ್ನು ತೆಗೆದುಹಾಕಬೇಕು ಅಂಥೇಳಿ ತೆಗೆದುಹಾಕುತ್ತೆ ಯಾಕೆ ತೆಗೆದುಹಾಕಿದ್ರು ಸರ್ ನೋಡಿರಿ ಇದು ಫಂಡಮೆಂಟಲ್ ರೈಟ್ ಇದ್ದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯ ಯಾವುದೇ ಕಾನೂನು ಏನೂನು ಏನಿಲ್ಲ ಯಾರು ಹೆಂಗೆ ಬೇಕಂಗೆ ಯಾವ ರೀತಿ ಎಲ್ಲಾದರೂ ಎಲ್ಲಾದರೂ ಸಿಕ್ಕ ಸಿಕ್ಕ ಜಾಗದಲ್ಲೆಲ್ಲ ಆಸ್ತಿಯನ್ನು ಹೊಂದಲಿಕ್ಕೆ ಅವಕಾಶವಿತ್ತು ಕಾನೂನಿನ ಆಧಾರ ಇರಲಿಲ್ಲ ಆವಾಗ ಸೊ ಯಾರು ಬೇಕಂಗೆ ಇದು ಮಾಡ್ತಾಯಿದ್ರು ಅಂತ ಅದನ್ನು ಅದಕ್ಕೆ ಒಂದು ಕಾನೂನಾತ್ಮಕ ಮಾಡಬೇಕು ಅಂಥೇಳಿ ಮೊರಾರ್ಜಿ ದೇಸಾಯಿ ಅವರ ಸರ್ಕಾರ ಕಾನೂನಿನ ಅಡಿಯಲ್ಲಿ ನೋಡಿ ಇವಾಗ ಆಸ್ತಿನ ತಗೋಬೇಕು ಅಂದ್ರೂ ಕಾನೂನು ಕೊಡಬೇಕು ಅಂದ್ರೂ ಕಾನೂನು ಆಸ್ತಿನ ತಗೋಬೇಕು ಅಂದ್ರೂ ಕಾನೂನು ಅನ್ವಯವಾಗುತ್ತೆ ಕಾನೂನು ಪ್ರಕಾರನೇ ತೆಗೆದುಕೊಳ್ತೀರಿ ಕೊಡಬೇಕು ಅಂದ್ರೂ ಕಾನೂನು ಪ್ರಕಾರನೇ ತೆಗೆದುಕೊಳ್ತೀವಿ ಅದನ್ನು ಹೆಸರಿಗೆ ಬೇರೆ ಒಬ್ಬರ ಹೆಸರಿಂದ ಮತ್ತೊಬ್ಬರ ಹೆಸರಿಗೆ ಮಾಡಬೇಕು ಅಂದ್ರೂ ಕಾನೂನು ಪ್ರಕಾರನೇ ಹೋಗಬೇಕು ಸೊ ಹೀಗೆ ಅದನ್ನು ಪ್ರಸ್ತುತ ಆಸ್ತಿ ಹಕ್ಕು ಈ ಹಕ್ಕಾಗಿದೆ ಕಾನೂನಿನ ಹಕ್ಕಾಗಿದೆ ಅಂಥೇಳಿ ಡ್ಯೂಟಿಕ್ ಮಾಡಬೇಕಾಗುತ್ತೆ ಹೌದಾ ಕಾನೂನಿನ ಹಕ್ಕಾಗಿದೆ ಅಂಥೇಳಿ ಈಗ ನಾವು ಉಳಿದಿರ್ತಕ್ಕಂಥ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟು ಅಂತೇಳಿ ಕೇಳಿದ್ರೆ ಇವಾಗ ಆರು ಮೂಲಭೂತ ಹಕ್ಕುಗಳಿದಾವೆ ಎಷ್ಟಿದಾವೆ ಆರು ಮೂಲಭೂತ ಹಕ್ಕುಗಳೇ ಇದ್ದಾವೆ ಅಂತಕ್ಕಂಥದ್ದು ಸೊ ಅದರಲ್ಲಿ ಸಮಾನತೆಯ ಹಕ್ಕು ಸಮಾನತೆಯ ಹಕ್ಕು ರೈಟ್ ಟು ಈಕ್ವಾಲಿಟಿ ಅಂತ ಹೇಳಿ ಕರಿತೀವಿ ರೈಟ್ ಟು ಈಕ್ವಾಲಿಟಿ ಸೊ ಹದಿನಾಲ್ಕರಿಂದ ಹದಿನೆಂಟನೇ ವಿಧಿಗಳಲ್ಲಿ ಸಮಾನತೆ ಹಕ್ಕಿನ ಬಗ್ಗೆ ವಿವರಣೆ ಇದೆ ಎಕ್ಸಾಕ್ಟ್ಲಿ ಹೇಳ್ತೀನಿ ನಿಮಗೆ ಇದರಲ್ಲಿ ಪ್ರಶ್ನೆ ಬರಬಹುದಾದರೆ ಆರ್ಟಿಕಲ್ ಹದಿನೇಳರ ಅಡಿಯಲ್ಲಿ ನಿಮಗೆ ಪ್ರಶ್ನೆ ಬರುತ್ತೆ ಸ್ನೇಹಿತರೆ ಮರಿಬೇಡ್ರಿ ಹದಿನೇಳನೇ ವಿಧಿಯ ಅಡಿಯಲ್ಲಿ ನಿಮಗೆ ಪ್ರಶ್ನೆ ಬರೋದುಂಟು ಉಂಟು ಇದನ್ನು ಪಾಯಿಂಟ್ಔಟ್ ಮಾಡ್ಕೋಬೋದು ಇನ್ನು ಸ್ವಾತಂತ್ರ್ಯದ ಹಕ್ಕು ಎರಡನೇ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಹತ್ತೊಂಬತ್ತರಿಂದ ಇಪ್ಪತ್ತೆರಡನೇ ವಿಧಿಗಳವರೆಗೆ ಸರ್ ಇದರಲ್ಲಿ ಎಲ್ಲಿ ಪ್ರಶ್ನೆ ಬರಬಹುದು ಅಂತ ಹೇಳಿ ನೋಡಿದಾಗ ಇಲ್ಲಿ ಇಪ್ಪತ್ತ ಒಂದು ಎ ವಿಧಿ ಅಂಥೇಳಿ ಬರುತ್ತೆ ಇಪ್ಪತ್ತೊಂದು ಎ ಆರ್ಟಿಕಲ್ ಅಂತ ಹೇಳಿ ಬರುತ್ತೆ ಇಲ್ಲಿ ನಿಮಗೆ ಪ್ರಶ್ನೆ ಬರುವ ಸಂಭವನೀಯತೆ ಭಾಳಷ್ಟಿದೆ ನಾನು ಏನು ಯಾವುದನ್ನು ಹೇಳ್ತಿದ್ದೀನಿ ಅದನ್ನು ಕ್ಲೀನಾಗಿ ತಿಳ್ಕೊಳ್ಳಿ ನಾಳೆ ದಿನ ಎಕ್ಸಾಮಿನೇಷನಲ್ಲಿ ಪ್ರಶ್ನೆ ಬಂದಾಗ ನನಗೆ ನೀವು ಮಾತಾಡ್ಬೋದು ಓಕೆ ಇಪ್ಪತ್ತೊಂದು ಎ ವಿಧಿ ಅಂಥೇಳಿ ಇದನ್ನು ರೈಟ್ ಟು ಫ್ರೀಡಮ್ ಅಂತ ಹೇಳಿ ಕರಿತೀವಿ ರೈಟ್ ಟು ಫ್ರೀಡಮ್ ಇನ್ನು ಶೋಷಣೆಯ ವಿರುದ್ಧದ ಹಕ್ಕು ಅಂತ ಹೇಳಿ ಕರಿತೀವಿ ರೈಟ್ ಟು ಅಗೇನ್ಸ್ಟ್ ಎಕ್ಸ್ಪ್ಲೋಟೇಷನ್ ಅಂತ ಹೇಳಿ ಕರಿತೀವಿ ರೈಟ್ ಟು ಅಗೇನೆಸ್ಟ್ ಎಕ್ಸ್ಪ್ಲೋಟೇಷನ್ ಇಲ್ಲಿ ಇಪ್ಪತ್ನಾಲ್ಕನೇ ಆರ್ಟಿಕಲಲ್ಲಿ ಪ್ರಶ್ನೆ ಬರುವ ಸಂಭವನೀಯತೆ ತುಂಬ ಇದೆ ಇದನ್ನು ಔಟ್ ಮಾಡ್ಕೊಳ್ಳಿ ಇಪ್ಪತ್ನಾಲ್ಕನೇ ವಿಧಿಯಲ್ಲಿ ಪ್ರಶ್ನೆ ಬಂದೇ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ ಇನ್ನು ಉಳಿದಂಗೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ರೈಟ್ ಟು ಫ್ರೀಡಮ್ ಆಫ್ ರಿಲೀಜಿಯನ್ ಅಂತ ಹೇಳಿ ರೈಟ್ ಟು ಫ್ರೀಡಮ್ ಆಫ್ ರಿಲೀಜಿಯನ್ ಹೇಳಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂತ ಹೇಳಿ ಕರಿತೀವಿ ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್ ಹೇಳಿ ಕರಿತೀವಿ ಐದರಿಂದ ಇಪ್ಪತ್ತ ಎಂಟನೇ ವಿಧಿಗಳವರೆಗೆ ನಿಮಗೆ ಇಪ್ಪತ್ತೆಂಟನೇ ವಿಧಿಯಲ್ಲಿ ಪ್ರಶ್ನೆ ಬರುವ ಸಂಭವನೀಯತೆ ಇದೆ ಇದನ್ನು ಪಾಯಿಂಟ್ಔಟ್ ಮಾಡಿಕೊಳ್ಳಿ ಇಪ್ಪತ್ತೆಂಟನೇ ವಿಧಿಯಲ್ಲಿ ಇನ್ನು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್ ಅಂಥೇಳಿ ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್ ಅಂತೇಳಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್ ಅಂತೇಳಿ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ವಿಧಿಯಡಿಯಲ್ಲಿ ಮೂವತ್ತನೇ ವಿಧಿ ಮೇಲೆ ನಿಮಗೆ ಪ್ರಶ್ನೆ ಬರುವ ಸಂಭವನತೆ ಇರುತ್ತೆ ಇದನ್ನು ಪಾಯಿಂಟ್ಔಟ್ ಮಾಡ್ಕೊಳ್ಳಿ ಮೂವತ್ತನೇ ವಿಧಿಯ ಮೇಲೆ ಹೇಳ್ತೀನಿ ನಾನು ಏನು ಅಂತ ಸಂವಿಧಾನಾತ್ಮಕ ಪರಿಹಾರದಕ್ಕೂ ಕೇಳಲು ಮರೆಯದಿರಿ ಸ್ನೇಹಿತರೆ ದಯವಿಟ್ಟು ಇದನ್ನು ಕಡ್ಡಾಯವಾಗಿ ನೂರಕ್ಕೆ ನೂರು ಓದಲೇಬೇಕು ನೀವು ಯಾವುದನ್ನು ಸಂವಿಧಾನಾತ್ಮಕ ಪರಿಹಾರದ ಕನ್ನ ನೀವು ಓದಲೇಬೇಕು ಮೂವತ್ತೆರಡನೇ ವಿಧಿನ ಓದಲೇಬೇಕು ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂತೇಳಿ ಕರಿತೀವಿ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂತ ಹೇಳಿ ಕರಿತೀವಿ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅಂತ ಹೇಳಿ ಕರಿತೀವಿ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂತ ಹೇಳಿ ಕರಿತೀವಿ